ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ದುರ್ಗಾರಾಮಿ ದೇವತಾಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. 7/9/2019 ಶನಿವಾರದ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ಏನು ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡೋದಿದ್ದರೆ ಹಣಕಾಸಿನ ಹೂಡಿಕೆ ವಿಷಯದಲ್ಲಿ ಭಾಳಷ್ಟು ಎಚ್ಚರವಾದಂಥ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಅದರ ಜೊತೆಗೆ ಸಂಬಂಧಿಕರಿಂದ ನೀವೇನಾದರೂ ಸಹಾಯವನ್ನು ಕೇಳಿದರೆ ಆ ಸಂಬಂಧಿಕರಿಂದ ಇವತ್ತು ಸಹಾಯ ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇವತ್ತು ಸ್ವಲ್ಪ ನೀವು ಎಂದಿನಂತೆ ಕನಸನ್ನು ಹೆಚ್ಚು ಕಾಣಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಹಿರಿಯರ ಒಂದು ಒಳ್ಳೆಯ ಮಾರ್ಗದರ್ಶನ ನಿಮಗೆ ಇವತ್ತು ಸಿಗ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಏನು ಪ್ರೀತಿ ಪ್ರೇಮದ ಕನಸನ್ನು ಕಾಣ್ತಾ ಇದ್ದೀರಿ, ಆ ಪ್ರೀತಿ ಪ್ರೇಮದ ಕನಸಿನ ವಿಷಯವಾಗಿ ಒಂದಷ್ಟು ಇವತ್ತು ಸಾಕಾರ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದರ ಜೊತೆಗೆ ಅತಿಯಾದ ನಿಮ್ಮ ಖುಷಿ ಒಂದಷ್ಟು ನೋವನ್ನು ಕೂಡ ಅಷ್ಟೇ ವೇಗವಾಗಿ ತರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಒಂದು ನೀವು ಏನಾದರೂ ಭೂಮಿಯ ಮೇಲೆ ಇವತ್ತೇನಾದರೂ ಇನ್ವೆಸ್ಟ್ಮೆಂಟ್ಸು ಈ ಥರದ್ದು ಏನಾದರೂ ಹಾಕೋದಿದ್ರೆ ಹಣಕಾಸು ಸ್ವಲ್ಪ ಮಟ್ಟಿಗೆ ಅದರಿಂದಲೂ ಕೂಡ ನೀವು ಮುಂದೆ ಒಳ್ಳೆಯ ಲಾಭವನ್ನು ಪಡಿಬಹುದು. ನಿಮ್ಮ ತಮ್ಮಂದಿರು ಅಣ್ಣ ತಮ್ಮಂದಿರು ಸಹೋದರರಿಂದ ಕೂಡ ನಿಮಗೆ ಇವತ್ತು ಒಂದಷ್ಟು ನಿಮಗೆ ಉತ್ತಮವಾದಂತಹ ಲಾಭ ಅಥವಾ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಸುಧಾರಣೆ ಆಗ್ತಕ್ಕಂಥದ್ದು, ನಿಮ್ಮ ಇವತ್ತು ನೀವು ಏನು ಸಂಬಂಧಿಕರ ಅಥವಾ ಭೇಟಿ ಆಗಬೇಕು ಅಂದ್ಕೊಂಡಿದ್ದೀರಿ ಆ ಸಂಬಂಧಿಕರನ್ನು ಭೇಟಿ ಆಗ್ತಕ್ಕಂತಹ ಒಂದು ಉತ್ತಮ ದಿನ ಇವತ್ತು ಆಗ್ತದೆ. ಅದರ ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀವೇನು ಮಾಡ್ಕೊಂಡಿದ್ದೀರಿ ಇಷ್ಟು ದಿನ, ಆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗೆ ಹೊರಗೆ ಬರಲಿಕ್ಕೆ ಪ್ರಯತ್ನವನ್ನು ನೀವು ಇವತ್ತು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ವ್ಯವಹಾರಿಕವಾಗಿ ಒಂದಷ್ಟು ಸುಧಾರಣೆ ಆಗ್ತಕ್ಕಂಥದ್ದು, ನಿಮ್ಮ ಶ್ರಮಕ್ಕೆ ತಾಳ್ಮೆಗೆ ಪ್ರತಿಫಲ ಸಿಗ್ತಕ್ಕಂಥ ಒಂದು ಒಳ್ಳೆಯ ದಿನ. ಕುಟುಂಬದ ಒಂದು ಜಂಜಾಟದಿಂದ ಒಂದಷ್ಟು ಹೊರಗೆ ಬಂದರೆ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ನಿಮಗೆ ರಿಲ್ಯಾಕ್ಸ್ ಸಿಗ್ತಕ್ಕಂಥದ್ದು ಇವತ್ತು ನಿಮಗೆ ಬಹಳಷ್ಟು ಖುಷಿಯಾದ ದಿನ. ಇನ್ನು ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ನಿಮ್ಮ ಒಂದು ಕಿರಿಕಿರಿ ಅಥವಾ ನಿಮ್ಮ ಕೋಪ ಹಠಮಾರಿತನದಿಂದಾಗಿ ಸ್ವಲ್ಪ ಮಟ್ಟಿಗೆ ಜೊತೆಯಲ್ಲಿ ಇರೋರನ್ನ ಹಾಕ್ಕೊಳ್ತಕ್ಕಂಥದ್ದು ಅಥವಾ ಅವರ ಜೊತೆ ಒಂದಷ್ಟು ವಾದ ವಿವಾದವನ್ನು ಮಾಡ್ಕೊಳ್ತಕ್ಕಂಥದ್ದು, ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಹಿನ್ನಡೆ ಉಂಟಾಗ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಮಾನಸಿಕವಾಗಿ ಒಂದಷ್ಟು ತಾಳ್ಮೆಯಿಂದ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಒಟ್ಟಾರೆ ನೀವು ಏನೇ ಮಾಡಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಷಯದಲ್ಲೂ ಕೂಡ ನಿಮಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ಹಣಕಾಸಿನ ವಿಷಯವಾಗಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣಬೇಕಾಗ್ತದೆ. ಬಹಳಷ್ಟು ಯೋಚನೆ ಮಾಡಿ ಸಮಾಧಾನದಿಂದ ನೀವು ಇದೆಲ್ಲ ಕೂಡ ಇವತ್ತು ನಿಭಾಯಿಸಬೇಕಾಗ್ತದೆ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರು ಬಹಳಷ್ಟು ಮಾನಸಿಕವಾಗಿ ತುಂಬ ಅಂದರೆ ಹಿಡನ್ ಸೀಕ್ರೆಟ್ಸ್, ಇವರಲ್ಲಿ ಇರ್ತಕ್ಕಂಥ ವಿಷಯಗಳು ಯಾರೊಂದಿಗೂ ಕೂಡ ನೀವು ಗೌಪ್ಯವಾಗಿ ಇಟ್ಕೊಳ್ತಕ್ಕಂಥದ್ದು, ಆ ಗೌಪ್ಯವಾದಂತಹ ವಿಷಯಗಳು ಗೌಪ್ಯವಾಗೇ ಉಳಿತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಜ್ಞಾನ ಮತ್ತು ನಿಮ್ಮ ಒಂದು ವ್ಯವಹಾರಿಕ ಹಾಸ್ಯಮಯ ಒಂದು ಮಾತಿನ ಒಂದು ಶೈಲಿ ಏನಿದೆ ಅದನ್ನು ಎಂದಿನಂತೆ ನೀವು ಜಾಸ್ತಿ ಮುಂದುವರಿಸ್ಕೊಂಡು ಹೋದರೆ ಬಹಳಷ್ಟು ಖುಷಿ ಖುಷಿಯಾಗಿ ಇವತ್ತು ನೀವು ಇರ್ತಕ್ಕಂಥದ್ದು ಬಹಳಷ್ಟು ಉತ್ತಮ ದಿನ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ನಿಮ್ಮ ಖುಷಿಗಾಗಿ ಖರ್ಚು ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಒಂದಷ್ಟು ಕಡಿವಾಣವನ್ನು ಹಾಕಬೇಕಾಗ್ತದೆ. ನಿಮ್ಮ ಖುಷಿಗಾಗಿ ಬಹಳಷ್ಟು ಖರ್ಚು ಮಾಡಿ ಆ ನಂತರದಲ್ಲಿ ಎಲ್ಲೋ ಒಂದು ಕಡೆ ನಷ್ಟವನ್ನು ಅನುಭವಿಸಬೇಕಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರ ಜೊತೆಗೆ ನಿಮ್ಮ ಜೊತೆಲಿರೋರ ಜೊತೆ ಒಂದಷ್ಟು ಈ ಹಠಮಾರಿತನದಿಂದಾಗಿ ಸ್ವಲ್ಪ ಮಟ್ಟಿಗೆ ಬೇಸರವನ್ನು ಉಂಟು ಅಂದರೆ ನಿಮ್ಮ ಜೊತೆಲಿರೋರಿಂದಲೇ ಸ್ವಲ್ಪ ಮಟ್ಟಿಗೆ ನಿಮಗೆ ಬೇಸರ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ನಿಮಗೆ ವ್ಯವಹಾರಿಕವಾಗಿ ನೀವು ಏನು ಓಡಾಟ ಮಾಡ್ತಾ ಇದ್ದೀರಿ, ಪ್ರಯಾಣಗಳನ್ನು ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಮುಂದಿನ ದಿನದಲ್ಲಿ ಇವತ್ತಿನ ನಿಮ್ಮ ಪ್ರಯಾಣ ಓಡಾಟ ಸ್ವಲ್ಪ ಮಟ್ಟಿಗೆ ಮುಂದಿನ ದಿನದಲ್ಲಿ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಪರಿಶ್ರಮಕ್ಕೆ ಖಂಡಿತವಾಗಿ ಒಂದು ಒಳ್ಳೆ ಬೆಲೆ ಸಿಗ್ತಕ್ಕಂತಹ ದಿನ ಇವತ್ತು. ನೀವು ಏನು ಕಷ್ಟದಲ್ಲಿದ್ದೀರಿ ಆ ಕಷ್ಟದಲ್ಲಿರೋರಿಗೆ ಸಹಾಯವನ್ನು ಮಾಡಲಿಕ್ಕೆ ಏನು ನೀವು ಮುಂದಾಗ್ತಕ್ಕಂಥದ್ದು ಏನು ಗೋಚಾರ ಆಗ್ತದೆ ಅಥವಾ ನೀವು ಮುಂದೆ ನಾನಿದ್ದೀನಿ ಎಲ್ಲದನ್ನು ಕೂಡ ನಾನು ನಿಭಾಯಿಸ್ತೇನೆ ಅಂತಕ್ಕಂಥದ್ದು ಎಲ್ಲರ ಒಂದು ಜವಾಬ್ದಾರಿಯನ್ನು ನೀವೇನು ನಿಭಾಯಿಸ್ತೀರಿ, ಈ ಒಳ್ಳೆಯತನ ನಿಮಗೆ ಬಹಳಷ್ಟು ಹೆಸರನ್ನು ಕೀರ್ತಿಯನ್ನು ಗೌರವವನ್ನು ತಂದುಕೊಡ್ತಕ್ಕಂಥ ದಿನ ಇವತ್ತು ವೃಶ್ಚಿಕ ರಾಶಿಯವ್ರಿಗೆ. ಇನ್ನು ಧನಸ್ಸು ರಾಶಿ. ಈ ಧನಸ್ಸು ರಾಶಿಯವರಿಗೆ ಹಣದ ವಿಷಯದಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ್ರೂ ಕೂಡ ಸಣ್ಣ ಪುಟ್ಟ ಅಡೆತಡೆಗಳು ಇತ್ತೀಚೆಗೆ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಬಂದಂಥ ಹಣಗಳು ನಿಮ್ಮ ಅನುಕೂಲಕ್ಕೆ ಲಭ್ಯವಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನಿಮ್ಮ ಹಣಕಾಸಿನ ಲಾಭ ಕೂಡ ಇವತ್ತು ನಿಮ್ಗೆ ಆಗ್ತಕ್ಕಂಥದ್ದು. ಪತಿ ಪತ್ನಿ ಆಗಿರ್ಬೋದು, ಪ್ರೇಮಿಗಳಾಗಿರ್ಬೋದು, ಇವರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಒಳ್ಳೆಯ ಒಂದು ಆಸರೆ, ಒಂದು ಒಳ್ಳೆಯ ಮಾತುಕತೆ ನಿಮಗೆ ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ.
ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಉತ್ತಮ ಆಲೋಚನೆಗಳನ್ನು ಮಾಡಿದರೆ ಬಹಳಷ್ಟು ಉತ್ತಮವಾದ ಕೆಲಸಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ. ನಿಮ್ಮ ಆಲೋಚನೆಗಳು ಒಂದಷ್ಟು ನಿಮ್ಮ ನೇರಕ್ಕಲ್ಲದೇ ಕೂಡ ನಿಮ್ಮ ವೃತ್ತಿ ಅಥವಾ ನಿಮ್ಮ ಒಂದು ಉದ್ಯೋಗದ ವಿಷಯವಾಗಿ ಸಾಕಷ್ಟು ಬದಲಾವಣೆಯನ್ನು ನೀವು ಕಾಣಬಹುದು. ಅದರ ಜೊತೆಗೆ ಒಂದಷ್ಟು ನೆಮ್ಮದಿ ಇರ್ತಕ್ಕಂಥ ದಿನ, ಅದು ಸಂಬಂಧಿಕರಿಂದ ಒಂದಷ್ಟು ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸಂಬಂಧಿಕರ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿರೋದು ಒಳ್ಳೆಯದು. ಪ್ರಯಾಣದಿಂದ ಒಂದಷ್ಟು ನಿಮಗೆ ನೆಮ್ಮದಿ ಖುಷಿಯನ್ನು ತಂದುಕೊಡ್ತದೆ ಸಣ್ಣ ಪುಟ್ಟ ಪ್ರಯಾಣಗಳು ಮಾಡಿದರೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಹಣಕಾಸಿನಲ್ಲಿ ಸುಧಾರಣೆ ಆಗ್ತಕ್ಕಂಥ ಒಂದು ಉತ್ತಮ ದಿನ. ನಿಮ್ಮ ಕಷ್ಟವನ್ನು ಹಂಚಿಕೊಳ್ಳೋದಕ್ಕೆ ನಿಮಗೆ ಒಬ್ಬ ಒಳ್ಳೆಯ ಗೆಳೆಯ ಸಿಗ್ತಾನೆ, ಅವರೊತ್ತಿಗೆ ನಿಮ್ಮ ಭಾವನೆಗಳನ್ನು ಶೇರ್ ಮಾಡಿಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅಥವಾ ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಇವತ್ತು ನಿಮಗೆ ಒಂದು ಒಳ್ಳೆಯ ಅವಕಾಶ ಇದೆ. ಅದರ ಜೊತೆಗೆ ಇವತ್ತು ಬಹಳಷ್ಟು ಯಾವುದೇ ಥರದ ಮಹತ್ವದ ಕೆಲಸಗಳಿಗೆ ಅಥವಾ ಬಹಳ ಇಂಪಾರ್ಟೆಂಟ್ ಕೆಲಸಗಳು ಇವತ್ತೇನೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಆ ಥರದ ಒಂದು ಇಂಪಾರ್ಟೆಂಟ್ ಕೆಲಸಗಳನ್ನ ನೀವು ಕೈ ಹಾಕದೇ ಇದ್ದರೆ ತುಂಬ ಒಳ್ಳೆಯದು. ಇನ್ನು ಮೀನರಾಶಿಯವ್ರಿಗೆ ನಿಮಗೆ ಗೊತ್ತಿರುವವರ ಮೂಲಕ ಒಂದಷ್ಟು ಹಣಕಾಸಿನ ದಾರಿಗಳು ನಿಮ್ಗೆ ಸಿಗ್ತಕ್ಕಂಥದ್ದು, ಕುಟುಂಬದಲ್ಲಿ ಒಂದಷ್ಟು ಒಳ್ಳೆಯ ಸುಖವನ್ನು ನೀವು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿದೆ. ನಿಮಗೆ ಯಾರು ಹಳೆಯ ಸ್ನೇಹಿತರಿರ್ತಾರೋ ಆ ಹಳೆಯ ಸ್ನೇಹಿತರನ್ನು ನೀವು ಮತ್ತೆ ಭೇಟಿ ಆಗ್ತಕ್ಕಂಥ ಅವಕಾಶ ಇದೆ. ಒಟ್ಟಾರೆ ಮಾನಸಿಕವಾಗಿ ಸ್ಥೈರ್ಯವಾಗಿದ್ದರೆ ಮೀನರಾಶಿಯವರಿಗೆ ಬಹಳಷ್ಟು ಉತ್ತಮವಾದ ದಿನ ಇವತ್ತಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.